ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಎರಡು ದಿವಸಗಳಿಂದ ಮತ್ತೆ ಮುನ್ನೆಲೆಗೆ ಬಂದಿದೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ. ಆದರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾತೇ ಇಲ್ಲ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ. ಇದನ್ನು ಸ್ಪಷ್ಟಪಡಿಸಿದವರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ಬ್ರೇಕಿಂಗ್ ನ್ಯೂಸ್. ಬದಲಾವಣೆ ಬಗ್ಗೆ ಎಲ್ಲಿಯೂ ಕೂಡ ಚರ್ಚೆ ಆಗಿಲ್ಲ. ಯಡಿಯೂರಪ್ಪನವರೇ ನಮ್ಮ ನಾಯಕರು, ಮುಂದಿನ ಎರಡು ವರ್ಷ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಸಿಎಂ ಬಿಎಸ್ ಯಡಿಯೂರಪ್ಪನವರ ಅಧಿಕಾರ ಕೂಡ ಪೂರ್ಣಗೊಳಿಸ್ತಾರೆ. ಯಾವ ಶಾಸಕರು ರಾಜಕೀಯ ಮಾಡಬಾರದು ಅನ್ನುವ ಮಾತನ್ನು ಮತ್ತು ಸೂಚನೆಯಿಂದ ಖಡಕ್ ಆಗಿ ಕೊಟ್ಟರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ. ಎಲ್ಲಿಯೂ ಬದಲಾವಣೆಗಳಿಲ್ಲ. ನಮ್ಮ ಸರ್ವಸಮ್ಮತಿಯ ನಾಯಕರು ಯಡಿಯೂರಪ್ಪರು, ಈಗಾಗಲೇ ಕೇಂದ್ರವು ಸ್ಪಷ್ಟಪಡಿಸಿದೆ, ಯಾವುದೇ ರೀತಿಯ ಬದಲಾವಣೆಗಳಿಲ್ಲ, ಯಾವುದೇ ರೀತಿಯ ಚರ್ಚೆಗಳಿಲ್ಲ. ಯಾವುದೇ ಈ ವಿಷಯಗಳು ಪಾರ್ಟಿಯ ಒಳಗೆ ಆಗಲಿ ಹೊರಗಾಗಲಿ ಚರ್ಚೆಯಲ್ಲಿ ಇರತಕ್ಕಂಥ ವಿಷಯ ಅಲ್ಲ. ಇದು ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಮರುದಿನದಿಂದ ಪ್ರಾರಂಭ ಆಗಿದೆ. ಬದಲಾವಣೆ ಎರಡು ವರ್ಷಗಳನ್ನು ಪೂರ್ತಿ ಮಾಡಿದೆ. ಇನ್ನುಳಿದಿರತಕ್ಕಂಥ ಎಲ್ಲ ಅವಧಿಯನ್ನು ಪೂರ್ತಿ ಮಾಡ್ತಾರೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ. ಹಾಗಾಗಿ ಎಲ್ಲೂ ಬದಲಾವಣೆಗಳಿಲ್ಲ. ಈಗ ಕೋವಿಡ್ ಮುಗಿಯುವವರೆಗೆ ಯಾವುದೇ ರೀತಿಯ ಸಭೆಗಳನ್ನು ಪಾರ್ಟಿ ಕರೆಯುವುದಿಲ್ಲ. ಕೋವಿಡ್ ಮುಗಿದ ಮೇಲೆ ಏನೆಲ್ಲ ಚರ್ಚೆಗಳಿದೆ ಮಾತನಾಡ್ತೀನಿ. ಅಲ್ಗೊಂದು ಪೊಲೀಸ್ ಸ್ಟಾಪ್ ಇಟ್ಟರು ಬಿಜೆಪಿಯ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು. ಆದರೆ ನಿನ್ನೆ ಸಿ ಪಿ ಯೋಗೀಶ್ವರ್ ಮಾತಾಡಿದ್ದು ಶುದ್ಧ ಸರ್ಕಾರ ಬಿಜೆಪಿ ಈಗಿರೋದಲ್ಲ ಅಂದರು ನಿನ್ನೆ ಸಿ ಪಿ ಯೋಗೀಶ್ವರ್. ಈ ಹೇಳಿಕೆಗೆ ಇದೀಗ ಬಿಸಿ ಮುಟ್ಟಿಸಿದ್ರು ನಳಿನ್ ಕುಮಾರ್ ಕಟೀಲ್. ಒಬ್ಬ ಮಂತ್ರಿಯಾಗಿ ಈ ರೀತಿ ಹೇಳೋದು ಸರಿಯಲ್ಲ. ಬ್ರೇಕಿಂಗ್ ನ್ಯೂಸ್. ಒಬ್ಬ ಜವಾಬ್ದಾರಿಯುತ ಮಂತ್ರಿ ಸ್ಥಾನದಲ್ಲಿ ಕೂತಿರೋ ರೀತಿ ಈ ರೀತಿ ಹೇಳೋದು ಸರಿಯಲ್ಲ. ಸಿ ಪಿ ಯೋಗೀಶ್ವರ್ ಈ ರೀತಿ ಯಾಕೆ ಹೇಳಿದ್ರು? ಯೋಗೀಶ್ವರ್ ಹತ್ರ ವಿವರಣೆ ಪಡ್ಕೋತೀನಿ ನಾನು ಅಂದರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್. ಸಿ ಪಿ ಯೋಗೀಶ್ವರ್ ಅವರ ನಿನ್ನೆಯ ಮಾತಿಗೆ ಹಲವಾರು ಪಕ್ಷದವರು ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಬಿಜೆಪಿ ಶುದ್ಧ ಬಿಜೆಪಿ ಆಗಿ ಉಳಿದಿಲ್ಲ, ಇನ್ನೂ ಹಲವಾರು ಆಯಾಮಗಳಲ್ಲಿ ನೆನೆ ಸಿ ಪಿ ಯೋಗೀಶ್ವರ್ ಮಾತಾಡಿದ್ರು. ಅದಕ್ಕೆ ರಿಯಾಕ್ಟ್ ಮಾಡಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷರು. ಏನು ಮಾತಾಡಿದ್ರು ನೋಡೋಣ. ನಳಿನ್ ಕುಮಾರ್ ಕಟೀಲ್ ಅವರು ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಬೇರೆ ಯಾವುದೇ ಚಟುವಟಿಕೆಗಳನ್ನು ಯಾವುದೇ ಶಾಸಕ ಮಾಡಬಾರ್ದು. ಪ್ರತಿಯೊಬ್ಬ ಶಾಸಕನಿಗೆ ಒಂದೇ ಜವಾಬ್ದಾರಿ, ತನ್ನ ಕ್ಷೇತ್ರದಲ್ಲಿ ನಿಲ್ಲಬೇಕು, ಮತದಾರರ ಸೇವೆಯನ್ನು ಮಾಡಬೇಕು, ಕೋವಿಡ್ನ ನಿಯಂತ್ರಣಕ್ಕೆ ಪರಿಹಾರಗಳನ್ನು ಕಂಡುಕೋಬೇಕು, ಪೂರ್ಣ ಪ್ರಯತ್ನವನ್ನು ಕೋವಿಡ್ ನಿರ್ವಹಣೆಗೆ ಹಾಕಬೇಕು, ಬೇರೆ ಯಾವುದೇ ವಿಚಾರಗಳಿಗೆ ಕೈ ಹಾಕಬಾರ್ದು ಅಂತ ಹೇಳುವಂಥದ್ದನ್ನು ಹೇಳಿದೆವು. ಇವತ್ತು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇವೆ, ಬೇರೆ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಸರ್, ಈಗ ನಾಯಕರ ಅಧಿಕಾರಗಳಲ್ಲಿ ಅವರ ಮಕ್ಕಳುಗಳು ನೋಡಿ, ಯೋಗೇಶ್ವರ್ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ, ಅವರು ಏನು ಹೇಳಿದ್ದಾರೆ ಹೇಗೆ ಹೇಳಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ನಾನು ವಿವರಣೆ ಕೇಳ್ತೇನೆ. ಸರ್, ಅವರು ನೇರವಾಗಿ ಒಂದು ಮಾತಾಡಿದ್ದಾರೆ, ಸರ್ ನಾಯಕರ ಅಧಿಕಾರಗಳಲ್ಲಿ ಅವರ ಮಕ್ಕಳುಗಳು ತಲೆ ತೋರಿಸಬಾರ್ದು ಅನ್ನುವಂಥ ಒಂದು ಮಾತನ್ನ ನೇರವಾಗಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಇವತ್ತು ಅವರಲ್ಲಿ ವಿವರಣೆಯನ್ನು ಕೇಳ್ತೇನೆ, ವಿವರಣೆಯನ್ನು ಕೇಳಿಕೊಂಡು ಅವರು ಏನು ಹೇಳಿದ್ದಾರೆ ಅನ್ನೋ ಸ್ಪಷ್ಟತೆಯನ್ನು ಕೊಡ್ತೇನೆ. ಖಡಕ್ ಆಗಿ ಇತ್ತು ಆ ಸೂಚನೆ, ಬಹುಶಃ ಮುಂಬರುವ ದಿವಸದಲ್ಲಿ ಅದಿನ್ಯಾವ ಬೆಳವಣಿಗೆ ಪಡ್ಕೊಳುತ್ತೆ ಅಂತ ಕಾದು ನೋಡಬೇಕು. ಆದರೆ ಇಲ್ಲೊಂದು ಬೆಳವಣಿಗೆ ಆಗ್ತಾ ಇದೆ ನೋಡಿ. ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪರ ಸಚಿವ ಕೆ ಎಸ್ ಈಶ್ವರಪ್ಪನವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಯಡಿಯೂರಪ್ಪನವರೇ ನಮ್ಮ ಮುಖ್ಯಮಂತ್ರಿಗಳು, ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಬದಲಾವಣೆ ಇಲ್ಲ ಅಂದರು ಕೆ ಎಸ್ ಈಶ್ವರಪ್ಪನವರು. ಬ್ರೇಕಿಂಗ್ ನ್ಯೂಸ್. ನಾಯಕತ್ವದ ಬದಲಾವಣೆ ಪ್ರಶ್ನೆನೇ ಇಲ್ಲ. ನಮ್ಮ ಪಕ್ಷದ ಶಾಸಕರು ಕಲ್ಲು ಬಂಡೆ ಥರ ಇದ್ದಾರೆ. ಸಿಎಂ ಬಿ ಎಸ್ ವೈ ಪರ ಸಚಿವ ಈಶ್ವರಪ್ಪನವರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಕಲ್ಲು ಬಂಡೆ ಅವ್ರ ಪರವಾಗಿದ್ದೀವಿ ನಾವು, ಯಾರು ಅಳ್ಳಾಡಲ್ಲ, ಮಿಸ್ ಕಾಡಲ್ಲ. ಮುಂದಿನ ಅವಧಿ ತನಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮಾತು ಕೆ ಎಸ್ ಈಶ್ವರಪ್ಪನವ್ರದ್ದು. ನಾಯಕತ್ವ ಬದಲಾವಣೆ ಏನಂತ ಪ್ರಶ್ನೆ ಉದ್ಭವನೇ ಆಗಲ್ಲ. ಏಕೆಂತಂದ್ರೆ ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ನಾಯಕರು ತುಂಬ ಸ್ಪಷ್ಟವಾಗಿದ್ದಾರೆ, ಯಾವ ಕಾರಣಕ್ಕೂ ನಾವು ಈಗ ಬದಲಾವಣೆ ಮಾಡಲ್ಲ. ನಮ್ಮ ಪಕ್ಷದ ಎಲ್ಲ ಶಾಸಕರು ಕಲ್ಲು ಬಂಡೆ ಇದ್ದಂಗೆ ಇದ್ದಾರೆ. ಯಡಿಯೂರಪ್ಪ ನಮ್ಮ ಮುಖ್ಯಮಂತ್ರಿ, ಅವ್ರಿಗೆ ಬದಲಾವಣೆ ಮಾಡೋ ಪ್ರಶ್ನೆ ಇಲ್ಲ. ಕೇಂದ್ರ ನಾಯಕರು ಹೇಳಿದ ಪ್ರಕಾರ ಮುಗಿದು ಚರ್ಚೆ, ಕೆಲವರು ನಿಂತು ಚರ್ಚೆಗಳು ಮಾಡ್ತಾ ಇದ್ದಾರೆ. ಅದು ಅಶೋಕ್ ಗಮನಕ್ಕೆ ಬಂದಿದೆ. ಕೆ ಎಸ್ ಈಶ್ವರಪ್ಪನವರು ಮಾತ್ರ ಅಲ್ಲ, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ಬಿಜೆಪಿ ನಾಯಕರು ಕೂಡ ಮಾತಾಡಿದ್ದಾರೆ. ಅವರೆಲ್ಲ ಏನೇನು ಮಾತಾಡಿದ್ರು ಒನ್ ಬೈ ಒನ್ ನಿಮಗೆ ತೋರಿಸ್ತೀನಿ ನೋಡಿ. ಅದು ಯಾರೋ ಒಬ್ಬನು ಬಂದ, ಎಲ್ಲಿಂದಲೋ ಬಂದ,
ಇಲ್ಲಿ ಏನು ವ್ಯವಸ್ಥೆ ಐತೆ ಅಂತ ಗೊತ್ತಿಲ್ಲ, ಏನೋ ಸ್ಟೇಟ್ಮೆಂಟ್ ಕೊಟ್ಟ, ಅವನೊಬ್ಬ ಹುಚ್ಚ, ಅವನು ಪಕ್ಷ ಪಾರ್ಟಿ ಎಲ್ಲ ನೋಡ್ಕೊಂಡು ಬಂದನು, ಅವನು ನಾವೆಲ್ಲ ಸೀನಿಯರ್ ಇದ್ರು ಅಧಿಕಾರವನ್ನು ನಾವು ಕೇಳ್ದೆಲ್ಲ ಇದ್ರು, ಪಕ್ಷ ಮತ್ತು ಅಧಿಕಾರ ಅವನು ಕೊಟ್ಟರೆ ಅವನಿಗೆ ನಮ್ಮ ಕಡೆ ಒಂದು ಹೇಳ್ತಾರೆ ತಿನ್ನ ಕೂಳಿಲ್ದಂಗೆ ಒಳಗೆ ಊಟ ಕೊಟ್ಬಿಟ್ರೆ ಅಂತ ಅವ್ನ ತಲೆ ತಿಕ್ಕಿಡಿದ್ಬಿಡ್ತಾನೆ. ಅವ್ನು ತಿನ್ನೋಕ್ಕೆ ಬುದ್ಧಿರಲಿಲ್ಲ, ಆ ಪರಿಸ್ಥಿತಿ ಸೋತಿದ್ದ, ಸೋಲದಷ್ಟೇ ಅಲ್ಲ ಅವ್ನು ರಾಮನಗರ ಇನ್ಚಾರ್ಜ್ ತಗೊಂಡ ಎಮ್ ಎಲ್ ಎ ಸೀಟ್ ಕೊಟ್ಟ, ಅವನು ಯೋಗೇಶ್ವರ ಸೀಟ್ ಕೊಟ್ಟು ಎಲೆಕ್ಷನ್ ನಿಲ್ಲಿಸಿದ್ರೆ ಕ್ಯಾಂಡಿಡೇಟ್ನ, ಅವ್ನ ಕ್ಯಾಂಡಿಡೇಟು 4 ದಿವಸ ಮುಂಚೆನೇ ಪಲಾಯನಗೈದ್ಬಿಟ್ಟ ಕುಮಾರಸ್ವಾಮಿ ಹೇಳ್ತಿದ್ರಿಗೆ. ನಮ್ಮ ಮುಖಂಡರು ಕೂಡ ಹಂಗೆ ಇದ್ದಾರೆ, ಅವನೇ ತಂದಿರೋ ಕ್ಯಾಂಡಿಡೇಟು 4 ದಿವಸ ಮುಂಚೆನೇ ಓಡಿಸ್ತಾನೆ ಇವನೇ ಅಂತ ಅವನಿಗೆ, ಮತ್ತೆ ಎಮ್ ಎಲ್ ಸಿ ಮಾಡ್ತಾರೆ, ಮಂತ್ರಿ ಮಾಡ್ತಾರೆ, ಮತ್ತು ಅವ್ನು ತಲೆ ತಿಕ್ಕಿಡಿತದಿಲ್ಲ, ಹುಚ್ಚಿಡಿತದಿಲ್ಲ ಅವನಿಗೆ. ಅವನೇನು ದೊಡ್ಡ ಮನುಷ್ಯ ಅಂತ ನಾನು ಅವನ ಬಗ್ಗೆ ಹೇಳಲಿ, ಅವನೇನು ಬಚ್ಚ ನಮ್ಮ ಮುಂದೆ ಹೇಳಕ್ಕೆ ತಿಳಕ್ಕೆ ಈ ಸಂದರ್ಭನ, ಅವನೇನನ್ನು ಹೇಳದು ಹೇಳಲಿ ಈ ಸಂದರ್ಭನ. ಈಗ ಜನ ಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಸಾಯ್ತಿದ್ದಾರೆ, ಎಷ್ಟು ತೊಂದರೆಯಲ್ಲಿದ್ದಾರೆ, ಅವ್ರಿಗೆ ಸ್ಪಂದಿಸಿ ಕೆಲಸ ಮಾಡೋಗ್ತಾನೆ ನಾವು. ಯಾರು ಓಪನ್ ಆಗಿ ಹೇಳ್ಕೊಂಡು ಅವ್ರಿಗೆ ಹೇಳಿದ್ರು ಅಷ್ಟೇ, ಸಂದರ್ಭಕ್ಕೆ ತಕ್ಕಂತೆ ಮಾತಾಡಬೇಕು. ಈಗ ನಾವೆಲ್ಲರೂ ಒಂದು ಬೆಲ್ಟಾಗಿ ಎಲ್ಲರೂ ಸೇರಿ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಈ ದೊಡ್ಡ ಮಹಾಮಾರಿನ ಓಡಿಸ್ತಕ್ಕಂಥ ಕೆಲಸ ನಾವೆಲ್ಲರದ್ದು ಕರ್ತವ್ಯ ಇದೆ, ಜವಾಬ್ದಾರಿ ಇದೆ. ನಾವು ಆ ಕೆಲಸ ಮಾಡೋದು ಬಿಟ್ಟು ಇದೆಲ್ಲ ಮಾಡೋಕೆ ಹೋದರೆ ಯಾರೇ ಆಗಲಿ ಮೂರು ಪಕ್ಷದ ಪಕ್ಷ ಅಂತೇಳಿ ಹೇಳಲಿಕ್ಕೆ ಹೋಗಬಾರದು. ಯಾರು ಎಲ್ಲ ಪಕ್ಷ ಬದಲೇ ಮಾಡಿರ್ತಾರೋ ಅವ್ರು ಮಾತ್ರ ಇದು ಹೇಳಲಿಕ್ಕೆ ಆಗ್ತದೆ. ಆದ್ದರಿಂದ ಯಾವ ಆಧಾರದ ಮೇಲೆ ಹೇಳ್ತಾರೆ ಅಂತಕ್ಕಂಥದ್ದು ಆಗೋದಿಲ್ಲ. ಇವರು ಭಾರತೀಯ ಜನತಾ ಪಕ್ಷದ ಮಂತ್ರಿಗಳು, ನಾವು ಪಕ್ಷಕ್ಕೆ ಸೀಮಿತ ಇರಬೇಕಾಗ್ತದೆ. ವಿರೋಧ ಪಕ್ಷದ ನಾಯಕರಿಗೂ ಕೂಡ ಮುಖ್ಯಮಂತ್ರಿಗಳು ಮನ್ನಣೆಯನ್ನು ಕೊಡ್ತಕ್ಕಂಥದ್ದಿದೆ. ಅಷ್ಟಕ್ಕೇ ಅವರು ಮೂರು ಪಕ್ಷದ ಸರ್ಕಾರ ಅಂತ ಹೇಳ್ತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿ ಸರಿಯಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಮೂರು ಪಕ್ಷದ ಸರ್ಕಾರ ಅಂತ ಹೇಳ್ತಕ್ಕಂಥದ್ದು ಒಬ್ಬ ಪಕ್ಷದ ಮಂತ್ರಿ ಹೇಳ್ತಕ್ಕಂಥದ್ದು ಅಲ್ಲ. ಯಾರೇ ಆಗಲಿ ಮೂರು ಪಕ್ಷದ ಪಕ್ಷ ಅಂತೇಳಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೆರಿ ಗುಡ್ ಆಫ್ಟರ್ನೂನ್ ಕೃಷ್ಣ. ಸಿ ಪಿ ಯೋಗೀಶ್ವರ್ಗೆ ಅವರ ಹೇಳಿಕೆಗಳೇ ಬಹಳ ಮುಳ್ಳಾಗ್ತಾ ಇದೆಯಾ ಈಗ? ಹೌದು ಹರೀಶ್, ಯಾಕಂದ್ರೆ ಪ್ರಮುಖವಾಗಿ ಈಗ ಇಂತಹ ಸಂದರ್ಭದಲ್ಲಿ ಯಾರು ಕೂಡ ಈ ರೀತಿ ಮಾತಾಡಬಾರ್ದು ಅನ್ನುವಂಥದ್ದು ಪಕ್ಷದಲ್ಲಿರುವಂಥ ನಾಯಕರುಗಳ ಅಭಿಪ್ರಾಯವಾಗಿದೆ. ಯಾಕಂದ್ರೆ ಈಗಾಗಲೇ ಕೋವಿಡ್ ನಿರ್ವಹಣೆ ಅಂತ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ತೊಡ್ಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಿ ಪಿ ಯೋಗೇಶ್ವರ ಅವರು ಈ ರೀತಿ ಹೇಳಿಕೆ ಕೊಡುವಂಥದ್ದು ನಿಜಕ್ಕೂ ಕೂಡ ಸರಿಯಲ್ಲ ಅನ್ನುವಂಥದ್ದು ಎಲ್ರಿಗೂ ಕೂಡ ಈಗ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಈಗ ನೀವು ಹೇಳೋ ರೀತಿಯಾಗಿ ಅದೇ ಅವರ ಒಂದು ಹೇಳಿಕೆ ಈಗ ಅವ್ರಿಗೆ ಈಗ ಮುಳ್ಳಾಗಿ ಪರಿಣಮಿಸಿರುವಂಥದ್ದು. ಈಗಾಗಲೇ ಪ್ರಮುಖವಾಗಿ ಶುದ್ಧ ಸರ್ಕಾರ ಇಲ್ಲ ಅನ್ನೋ ಮಾತನ್ನು ಸಿ ಪಿ ಯೋಗೇಶ್ವರ ಅವರು ಹೇಳಿದ್ದಾರೆ. ಆದರೆ ಎಲ್ಲ ಒಂದು ಕಡೆ ಪ್ರಮುಖವಾಗಿ ಏನೇ ಇದ್ರು ಕೂಡ ಅಂದರೆ ಅದು ಕೋವಿಡ್ ಮುಗಿದ ನಂತರವಾಗಿ ರಾಜಕೀಯ ವಿಚಾರಗಳನ್ನು ಚರ್ಚೆ ಮಾಡಬೇಕು, ಮಾತಾಡಬೇಕು. ಆದರೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ. ಜೊತೆಗೆ ಮುಖ್ಯಮಂತ್ರಿಗಳ ಪರವಾಗಿ ಸಚಿವರುಗಳು ಸೇರಿದಂತೆ ವಿವಿಧ ನಾಯಕರುಗಳು ಅವರ ಪರವಾಗಿ ನಿಲ್ತಾ ಇರುವಂಥದ್ದು, ಈ ಮೂಲಕವಾಗಿ ಸಚಿವ ಸಿ ಪಿ ಯೋಗೇಶ್ವರ ಅವರಿಗೆ ಒಂದು ರೀತಿ ತಿರುಗೇಟು ಕೊಡುವಂಥ ಒಂದು ಕೆಲಸವನ್ನು ರಾಜ್ಯ ಬಿಜೆಪಿಯಲ್ಲಿ ಮಾಡ್ತಿರುವಂಥದ್ದು. ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ನಾವಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಯಾರು ಕೂಡ ಮಾತಾಡಬಾರ್ದು ಅನ್ನೋ ಒಂದು ಸಂದೇಶವನ್ನು ಸಂಬಂಧಪಟ್ಟಂಥ ಸಚಿವರುಗಳು, ಅದರಲ್ಲೂ ಪ್ರಮುಖವಾಗಿ ಯಾರು ಕಾಂಗ್ರೆಸ್ನಿಂದ ಬಿಜೆಪಿಗೆ ಬಂದಿದ್ದರೆ ಆ ಒಂದು ಸಚಿವರುಗಳು ಮಾತಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಏನಂತಂದರೆ ಈಗಾಗಲೇ ಏನು ಅಂತಂದರೆ ಕೋವಿಡ್ ವಿಚಾರದಲ್ಲಿ ಸಂಬಂಧಪಟ್ಟಂಥ ಸಮರ್ಥವಾಗಿ ಮುಖ್ಯಮಂತ್ರಿಗಳಾಗಿರ್ಬೋದು, ಸಚಿವರುಗಳಾಗಿರ್ಬೋದು, ಮತ್ತು ಲಾಕ್ಡೌನ್ ಅಂಥ ಸಂದರ್ಭದಲ್ಲಿ ಜನರಿಗೆ ಸಮಸ್ಯೆ ಬಗ್ಗೆ ಇರುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಏನಂತಾರೆ ಈಗಾಗಲೇ ಸಚಿವರು ಮತ್ತು ಬೇರೆ ಬೇರೆ ಸಚಿವರು ಅಂದರೆ ಸಿ ಪಿ ಯೋಗೇಶ್ವರ ಅವರು ಬಿಟ್ಟರೆ ಬೇರೆ ಯಾರು ಕೂಡ ಮೂಲ ಜನತಾ ಪರಿವಾರದಿಂದಲೇ ಬಂದಂತಹ ಎಲ್ಲ ರಾಜಕಾರಣಿಗಳು ಜನಪ್ರತಿನಿಧಿಗಳು ಹಂಗೆ ಮಾತಾಡೋಕೆ ಶುರು ಮಾಡಿಬಿಟ್ರೆ. ಬಟ್ ಸ್ಟಿಲ್ ಚಂದ್ರಪ್ಪ ಅವರು ತುಂಬ ಚೆನ್ನಾಗಿ ಹೇಳಿದ್ರು, ಶಾಸಕರು ಟೈಮ್ ಯಾವುದಿದು, ಈ ಟೈಮಲ್ಲಿ ಅದಕ್ಕೆ ಪ್ರಯಾರಿಟಿ ಕೊಟ್ಟು ಮಾತಾಡೋ ಅವಶ್ಯಕತೆ ಏನಿತ್ತು, ಜನರ ಕಷ್ಟ ಕೇಳಬೇಕು ನಾವು ಜನಪ್ರತಿನಿಧಿಗಳು, ಅಲ್ಲೋಗಿ ಸರಿ ಮಾಡಬೇಕು, ಅದು ಬಿಟ್ಬಿಟ್ಟು ಈ ಕೆಲಸ ಮಾಡಬೇಕಾ? ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು. ಹೌದು ಹೌದು ಹರೀಶ್, ಈಗಾಗಲೇ ಚಂದ್ರಪ್ಪನವರು ಕೂಡ ಹೇಳಿದ್ದಾರೆ ಸಿ ಪಿ ಯೋಗೇಶ್ವರ ವಿರುದ್ಧವಾಗಿ, ಅಂದರೆ ಈ ರೀತಿಯಾಗಿ ಅಂದರೆ ಬಚ್ಚ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲೊಂದು ಕಡೆ ಸಿ ಪಿ ಯೋಗೇಶ್ವರ ಅವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟು ಅವರು ಒಂದು ರೀತಿ ಅಪಹಾಸ್ಯಕ್ಕೆ ಮತ್ತು ಅವಮಾನಕ್ಕೆ ಈಡಾಗಿದ್ದರು ಅನ್ನೋದು ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಇಂತಹ ಸಂದರ್ಭದಲ್ಲಿ ಅಂದರೆ ಈಗಾಗಲೇ ಸಚಿವ ಸೋಮಶೇಖರ್ ಅವರು ಕೂಡ ಮುಖ್ಯಮಂತ್ರಿಗಳ ಪರವಾಗಿ ನಿಂತು ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಅಂದರೆ ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡೋಕ್ಕೆ ಕೊಡಬಾರ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ಮತ್ತು ಸಮರ್ಥವಾಗಿ ರಾಜ್ಯದಲ್ಲೂ ಕೂಡ ಸರ್ಕಾರ ಸಮರ್ಥವಾಗಿ ಮುಖ್ಯಮಂತ್ರಿಗಳು ನಡೆಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಕೋವಿಡ್ ನಿರ್ವಹಣೆ ವಿಚಾರದಲ್ಲೂ ಕೂಡ ಸಮರ್ಥವಾಗಿ
ತೊಡ್ಕೊಂಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳ ಮಗ ವಿಜೇಂದ್ರ ಏನು ಹಸ್ತಕ್ಷೇಪವನ್ನು ಮಾಡ್ತಿದ್ದಾರೆ ಒಂದು ಮಾತನ್ನು ಹೇಳಿದರು. ಅದಕ್ಕೂ ಕೂಡ ಅವರು ಒಂದು ಮಾತನ್ನು ಹೇಳಿದರೆ ಏನು ಸೋಮಶೇಖರ್ ಅವರು, ಯಾವುದೇ ಕಾರಣಕ್ಕೂ ಕೂಡ ಇದುವರೆಗೂ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಇದುವರೆಗೂ ಕೂಡ ತನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಮೂಗು ತೋರಿಸುವಂಥ ಒಂದು ಕೆಲಸವನ್ನು ಇದು ಕೂಡ ಮಾಡಿಲ್ಲ ಅನ್ನೋ ಮಾತನ್ನು ಈ ಮೂಲಕವಾಗಿ ಹೇಳಿದ್ದಾರೆ. ಈ ಮೂಲಕವಾಗಿ ಏನು ಸಿ ಪಿ ಯೋಗೇಶ್ವರ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಎಲ್ಲೋ ಒಂದು ಕಡೆ ಅವ್ರಿಗೆ ಒಂದು ರೀತಿಯ ಒಂದು ತಿರುಗುಬಾಣವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಕೂಡ ಅವರಿಗೆ ಭಾಳಷ್ಟು ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಮತ್ತು ಈಗಾಗಲೇ BJP ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಒಂದು ವಿವರಣೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಿ ಪಿ ಯೋಗೇಶ್ವರ ಅವರಿಗೆ ಪಕ್ಷದಿಂದ ಶಿಸ್ತು ಕ್ರಮವಾಗುವಂಥ ಸಾಧ್ಯತೆ ಕೂಡ ಇದೆ. ಹರೀಶ್, ರೈಟ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಮೀನ್ವೈಲ್ BJP ನಾಯಕರು ಆರ್ ಶಂಕರ್ ಕೂಡ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಸಮಗೆ ಹೂವಗಳಿಗೆ ರೆಕ್ಕೆ ಪುಕ್ಕಗಳು ಕಟ್ಟೋದು ಜಾಸ್ತಿ ಇದ್ದಾವೆ. ಅಂಥದ್ದೇನೂ ನಡೀತಾ ಇಲ್ಲ, ಆಗೋದೂ ಇಲ್ಲ. ಇನ್ನೂ 2 ವರ್ಷಗಳ ಕಾಲ ನಮ್ಮ ಮನೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಅದರಲ್ಲಿ ಅನುಮಾನನೇ ಬೇಡ. 78 ಆದರೂ 28 ಯುವಕರ ಥರ ಏನೋ ಇಡೀ ರಾಜ್ಯದಲ್ಲಿ ಪ್ರವಾಹ ಬಂದಾಗಲೂ ಕೂಡ ಅಷ್ಟೇ ಸಮರ್ಥವಾಗಿ ಎದುರಿಸಿದ್ದಾರೆ. ಆಮೇಲೆ ಏನು ಕೊರೋನಾ ಹೋದ ಸರಿ ಕೂಡ ಬಹಳ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಈ ಸರಿನೂ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದು ಎಲ್ಲೋ ಒಂದು ಕಡೆ ಕೈ ಮೀರಿದ ಹಂತದಲ್ಲೂ ಕೂಡ ಮತ್ತೆ ಅವರು ಕಡಿವಾಣೆ ಹಾಕಿ ಅದನ್ನು ಹತೋಟಿಗೆ ತರಲಿಕ್ಕೆ ಬಹಳ ಶ್ರಮ ವಹಿಸಿದ್ದಾರೆ. ಹಾಗಾಗಿ ಅವರು ಬಹಳ ಯಶಸ್ವಿಯಾಗಿ ಜವಾಬ್ದಾರಿಯುತವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಆಮೇಲೆ ಅವರ ನಾಯಕತ್ವದಲ್ಲಿ ಮುಂದಿನ ಚುನಾವಣೆ ಕೂಡ ಆಗ್ತದೆ ಅಂತಕ್ಕಂಥದ್ದು ಮಸ್ಕಿ ಚುನಾವಣೆ ಸಂದರ್ಭದಲ್ಲೂ ಮತ್ತೆ ಬೆಳಗಾವಿ ಏನು ಉಪಚುನಾವಣೆಗಳು ಕೂಡ ನಾನು ಹೇಳಿದ್ದೀನಿ. ಅವ್ರ ನಾಯಕತ್ವದಲ್ಲೇ ಸರ್ಕಾರ ಇನ್ನು ಮುಂದಿನ ಚುನಾವಣೆ ಕೂಡ ನಡೀತದೆ. ಸಮಗೆ BJP ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕ